ಕುಮಾರಸ್ವಾಮಿ ಸಿದ್ದರಾಮಯ್ಯ ಮಧ್ಯೆ ವಾಕ್ಸಮರ ಶುರುವಾಗಿದೆ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಎರಡೆರಡು ಬಾರಿ ಪುನರ್ಜನ್ಮ ಕೊಟ್ಟೆ 2006 ರಲ್ಲಿ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಮತ್ತೆ ಮೊನ್ನೆ ಬಾದಾಮಿ ಕಳೆದ 2018 ರಲ್ಲಿ ಅಂತ ಹೇಳಿದ್ರು ಕುಮಾರಸ್ವಾಮಿ ಅದಕ್ಕೀಗ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಈಗ ಚಾಮುಂಡೇಶ್ವರಿಯಲ್ಲೂ ಕಾಸ್ಟ್ ಕಾಂಪೋಸಿಷನ್ ಅಲ್ಲಿ ನಡೆದಿರೋದಲ್ವ ಚುನಾವಣೆ ಬಾದಾಮಿನಲ್ಲಿ ಬಾದಾಮಿಯಲ್ಲೂ ಚುನಾವಣೆ ಕಾಸ್ಟ್ ಕಾಂಪೋಸಿಷನ್ ಅಲ್ಲಿ ನಡೆದಂತದ್ದು ಬಹುಶಃ ನಾನು ಏನಾದರೂ ಬಾದಾಮಿಗೆ ಕೊನೆ 3 ದಿವಸದಲ್ಲಿ 2 ದಿವಸ ಹೋಗದೆ ಹೋಗಿದ್ರೆ ಕೊನೆಯ ದಿನ ಗುಳೇದ ಗುಡ್ಡಕ್ಕೆ ಹೋದೆ ಗುಳೇದ ಗುಡ್ಡದಲ್ಲಿ ಸಾಯಂಕಾಲದವರೆಗೂ ಕ್ಯಾಂಪೇನ್ ಮಾಡಿದ್ದೆ ಅದರ 2 ದಿವಸದ ಮುಂಚೆ ಕೆರೂರು ಭಾಗ ಮತ್ತು ಬಾದಾಮಿಯಲ್ಲಿ ಎರಡು ದೊಡ್ಡ ಸಭೆಗಳಿಗೆ ಅಟೆಂಡ್ ಮಾಡಿದೆ ಬಹುಶಃ ಎರಡು ಕಾರ್ಯಕ್ರಮಕ್ಕೆ ನಾನು ಹೋಗದೆ ಹೋಗಿದ್ರೆ ಬಾದಾಮಿನೋ ಬಹುಶಃ ಸಿದ್ದರಾಮಯ್ಯ 10,000 ಹೆಚ್ಚಿನ ಮತದಲ್ಲೇ ಸೋಲವರು ನಾನು 8 ಎಲೆಕ್ಷನ್ ನಲ್ಲಿ ಗೆದ್ದಿದ್ದೀನಿ 8 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ ಗೆದ್ದಿದ್ದೀನಿ ಕುಮಾರಸ್ವಾಮಿ ಆಶೀರ್ ಪಾಪ 8 ಸಾರಿನು ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು ನನಗೆ ನಾನು 8 ಸಾರಿ ಗೆದ್ದಿದ್ದೀನಲ್ಲ ಇವರು ಬರದೇ ಇರಿಂದಲೇ ಗೆದ್ದನ ನಾನು 8 ಸಾರಿನು ಕುಮಾರಸ್ವಾಮಿ ರಾಜಕಾರಣಕ್ಕೆ ಬಂದದ್ದು ಯಾವಾಗ ಗೊತ್ತೇನ್ರಿ ಯಾವಾಗ ಬಂದದ್ದು ಅಂತ 96 ಪಾರ್ಲಿಮೆಂಟ್ ಮೊದಲನೇ ಸಾರಿ ನಿಂತ್ಕೊಂಡದು ಅಲ್ಲಿವರೆಗೆ ನಾ ಚುನಾವಣೆ ಗೆದ್ದಿದ್ದಲ್ಲ ಈ ಚುನಾವಣೆ ಆಗ ಇವರೇ ಕ್ಯಾಂಪೇನ್ ಮಾಡಕ್ಕೆ ಬಂದಿದ್ರು ನನ್ನ ಪರವಾಗಿ ಡೆಫಿನೆಟ್ ಆಗಿ ನಾನು ಹೋಗಿದ್ರೆ ಸೋಲಿಸ್ತಿದ್ದೆ ನಾನು ಹೋಗದೆ ಇದ್ರೆ ಗೆದ್ದುಬಿಟ್ರು ಅವರು ಅಂತ ಹೇಳದಿದೆಯಲ್ಲ ಅದು ಬಾಲಿಶವಾದಂತ ಕುಮಾರಸ್ವಾಮಿ ಅವರು ನೆನ್ನೆ ಹೇಳಿದ್ರು ಈ ಮಾತನ್ನ ಕುಮಾರಸ್ವಾಮಿ ಮಾತಿಗೆಲ್ಲ ನಾನು ರಿಯಾಕ್ಷನ್ ಕೊಡಲ್ಲ ಅಂದಿದ್ರು ಸಿದ್ದರಾಮಯ್ಯನವರು ಇವತ್ತು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದಾಗ ಹೇಳಿದ್ದಾರೆ 96 ರಾಜಕೀಯಕ್ಕೆ ಬಂದಿದ್ದು ಕುಮಾರಸ್ವಾಮಿ ಅದಕ್ಕಿಂತ ಮೊದಲೇ ನಾನು 5 ಎಲೆಕ್ಷನ್ ಗೆದ್ದಿದ್ದೆ ಇಲ್ಲಿ ತನಕ ಒಟ್ಟು 8 ಎಲೆಕ್ಷನ್ ಗೆದ್ದಿದ್ದೀನಿ ಯಾವಾಗಲೂ ಇವರೇ ಬರ್ತಿದ್ರ ಅವೆಲ್ಲ ಸುಳ್ಳು ಇವರು ಬಂದಿದ್ದರಿಂದ ನಾನು ಸೋತೆ ಗೆದ್ದೆ ಅಂತಕ್ಕಂಥದ್ದೆಲ್ಲ ಸುಳ್ಳು ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಇಬ್ಬರ ಮಧ್ಯೆ ವಾಕ್ಸಮರ ಈಗ ಜೋರಾಗ್ತಾ ಇದೆ ಕುಮಾರಸ್ವಾಮಿ ಹೀಗೂ ಹೇಳಿದ್ದಾರೆ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಶತಾಯಗತಾಯ ಅವ್ರು ಎಲ್ಲಿ ನಿಂತರೂ ನಾವು ಪ್ರಯತ್ನ ಪಡ್ತೀವಿ ಸೋಲಿಸೋದಕ್ಕೆ ಅಂತಲೂ ಕೂಡ ಹೇಳಿದ್ದಾರೆ ಮುಂದಕ್ಕಿದು ಇನ್ಯಾವ ರೀತಿ ಆಯಾಮ ಪಡ್ಕೊಳ್ಳುತ್ತೆ ನೋಡೋಣ